ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು 12 o'clock ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು ಮಿಲ್ಕ್ ಶೇಕ್ ಬೇಕು ಅಂತ ಕೇಳ್ತಾ ಇದ್ಲು, ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇದ್ದೀನಿ. ಡೈಲಿ 12 o'clock ಅಷ್ಟರಲ್ಲಿ ಅವಳಿಗೆ ಫ್ರೂಟ್ಸ್ ಅಥವಾ ಮಿಲ್ಕ್ ಶೇಕ್ ಏನಾದರೂ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ. ನೀವು ಶುಗರ್ ಬೇಡ ಅನ್ನೋರು ಹನಿ ಯೂಸ್ ಮಾಡ್ಬೋದು. ಹಾಗೆ ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ, ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಹಾಗೆ ಒಂದು ಲೋಟಕ್ಕೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಕುಡಿಯೋದ್ರಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ, ಹಾಗಾಗಿ ನಾನು ಅವಾಗವಾಗ ನಿಧಿಗೆ ನಾನು ಮಿಲ್ಕ್ ಶೇಕ್ನ ಮಾಡಿಕೊಡ್ತಾ ಇರ್ತೀನಿ. ಅವಳು ಕೂಡ ಇಷ್ಟಪಟ್ಟು ಕುಡಿತಾಳೆ. ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 4:30 ಆಗಿತ್ತು. ನಾನು ಸಾಯಂಕಾಲ ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಇವಾಗಲೇ ಹೆಚ್ಚಿಟ್ಕೊತಾ ಇದ್ದೀನಿ. ಬಜ್ಜಿ ಮತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ನಾನು ಆನಿಯನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಸ್ಲೈಸಾಗಿ ಕಟ್ ಮಾಡಿ ನಾನು 2 pieces ಅಷ್ಟೇ ಮಾಡ್ತಾ ಇರೋದು, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇಲ್ಲ. ಇಲ್ಲಿ ನಾನು ಇಲ್ಲಿ ಬಜ್ಜಿ ಮಾಡೋದಕ್ಕೆ ಆನಿಯನ್ನು ಹಾಗೆ ಕರಿ ಲೀವ್ಸು, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ನಂತರ ನಾನು ಇದಕ್ಕೆ ಸ್ವಲ್ಪ ಅಜ್ವಾನ ಮತ್ತು ಜೀರಿಗೆನ ಹಾಕಿ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಜೀರಿಗೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೋಡಾ ಪುಡಿ, ಉಪ್ಪು ಹಾಗೆ ಖಾರದ ಪುಡಿನ ಹಾಕ್ತೀನಿ. ನಂತರ ವಡೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ನೀಟಾಗಿ ಕಲಸ್ಕೋತೀನಿ. ಕಲಸ್ಕೊಂಡು ಒಂದು 1/2 hour ಅದನ್ನು ಹಾಗೆ ಇಡ್ತೀನಿ. ಬಜ್ಜಿಗೆ ನಾವು ಹಿಟ್ಟನ್ನು ಕಲಸುವಾಗ ಗಟ್ಟಿಯಾಗಿ ಕಲಸ್ಕೋಬಾರ್ದು, ಯಾಕಂದರೆ ಬಜ್ಜಿ ಕೂಡ ತುಂಬ ಗಟ್ಟಿಯಾಗಿ ಬರುತ್ತೆ. ನಾವು ಸಾಫ್ಟಾಗಿ ಹಿಟ್ಟನ್ನು ಕಲಸೋದ್ರಿಂದ ಬಜ್ಜಿ ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ನಂತರ ಇಲ್ಲಿ ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಆನಿಯನ್ನು, ಚಿಲ್ಲೀಸು, ಹಾಗೆ ಕರಿ ಲೀವ್ಸು, ಕೊರಿಯಂಡರು, ನಂತರ ನಾನು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನಾನು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಜೋಡಿಸ್ಕೋತೀನಿ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವಂಗೆ ಪಂಚಾಮೃತ ಅಭಿಷೇಕ ಮಾಡೋದಕ್ಕೋಸ್ಕರ ನಾನು ಒಂದು ಕಪ್ಪಲ್ಲಿ ಸ್ವಲ್ಪ ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ, ಹಾಲು ಹಾಕಿ ನಾನು ಪಂಚಾಮೃತ ಅಭಿಷೇಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ದೇವರ ನೈವೇದ್ಯಕ್ಕೆ ಅಂತ ಹೇಳಿ ನಾನು 5 ಥರದ ಹಣ್ಣುಗಳನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಪಲ್ಲು, ಆರೆಂಜು, ಸಪೋಟ, ಗ್ರೇಪ್ಸು, ಬನಾನಾನ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಅಷ್ಟರಲ್ಲಿ ಸಂಜೆ ಆಯಿತು, ಹಾಗೆ ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ನಾನೇ ಇವತ್ತು ಪೂಜೆನೆ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಆಫೀಸಿಂದ ಕಾಲ್ ಇತ್ತು, ಸೊ ಅವರು ಕಾಲಲ್ಲಿ ಮಾತಾಡ್ತಾ ಇದ್ರು, ಹಾಗಾಗಿ ನಾನೇ ಇವತ್ತು ಪೂಜೆನ ಮಾಡ್ತಾ ಇದ್ದೀನಿ. ಪೂಜೆ ಮಾಡೋ ಮುಂಚೆ ನಾನು ದೇವ್ರ ಮುಂದೆ ದೀಪ ಹಚ್ಚಿ ನಂತರ ಶಿವನಿಗೆ ನಾನು ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಾನು ನೀರಿಂದ ಅಭಿಷೇಕ ಮಾಡ್ತೀನಿ, ನಂತರ ನಾ ಪಂಚಾಮೃತ ಏನು ಮಾಡಿಟ್ಕೊಂಡಿದ್ನೋ ಅದರಿಂದ ಅಭಿಷೇಕ ಮಾಡ್ತೀನಿ, ಮತ್ತು ನಾನು ನೀರಿಂದ ಅಭಿಷೇಕ ಮಾಡಿ ನೀಟಾಗಿ ದೇವ್ರನ್ನ ಹೊರಿಸಿ ಪಂಚಾಮೃತ ಅಭಿಷೇಕ ಮಾಡಿರೋದನ್ನ ತೆಗೆದು ಹಾಗೆ ಒಂದು ತಟ್ಟೆಯಲ್ಲಿ ಹೂಗಳನ್ನೆಲ್ಲ ಹಾಕಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸು ಮತ್ತು 5 ಥರದ ಹಣ್ಣುಗಳನ್ನ ನಾನು ನೈವೇದ್ಯನ ಮಾಡ್ತಾ ಇದ್ದೀನಿ ದೇವರಿಗೆ. ವೈಜ್ಞಾನಿಕವಾಗಿ ಶಿವರಾತ್ರಿಯನ್ನು ಯಾಕೆ ಆಚರಿಸ್ತಾರೆ, ಶಿವಂಗೆ ನೀಲಕಂಠ ಅಂತ ಹೇಗೆ ಹೆಸರು ಬಂತು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸಮುದ್ರ ಮಥನದ ಕಾಲ, ದೇವತೆಗಳು ಮತ್ತು ರಾಕ್ಷಸರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ, ಒಳ್ಳೆಯದು ಶಾಶ್ವತವಾಗಿ ಉಳಿಯಬೇಕು ಅಂತ ಹೇಳಿ ಅಮೃತನ ದೇವತೆಗಳು ಪಡೆಯೋದಕ್ಕೋಸ್ಕರ ಮಹಾವಿಷ್ಣುವಿನ ಆದೇಶದಂತೆ ಸಮುದ್ರ ಮಥನದ ಕಾರ್ಯ ಆರಂಭವಾಗುತ್ತೆ. ಬೃಹತ್ ಕ್ಷೀರ ಸಮುದ್ರವನ್ನು ಕಡೆಯಬೇಕಾಗಿರುತ್ತೆ, ಆಗ ಶೇಷನಾಗ ಹಗ್ಗವಾಗಿರ್ತಾರೆ. ಮಂತಾರ ಪರ್ವತ ಕಡಗೋಲಿನಂತೆ ಬಳಕೆಯಾಗುತ್ತೆ. ಶಾಶ್ವತ ವಿಷ್ಣು ಕೋರಮ ಅವತಾರ ಎತ್ತಿದ್ದ, ಕಡಗೋಲಿಗೆ ತನ್ನ ಬೆನ್ನನ್ನು ಕೊಟ್ಟು ನಿಂತಿದ್ದ, ಆಗ ಸಮುದ್ರ ಮಥನದ ಕಾಲ ಆರಂಭವಾಗುತ್ತೆ. ಸಮುದ್ರ ಮಂಥನ ಮಾಡುವಾಗ ಒಳ್ಳೆಯದು ಕೆಟ್ಟದ್ದು ಎದ್ದು ಬರುತ್ತೆ, ಆಗ ಕಾಮಧೇನು, ಕಲ್ಪತರು, ಮಹಾಲಕ್ಷ್ಮಿ ಹಾಗೆ ಎದ್ದು ಬಂದ ನಂತರ ಕೆಟ್ಟದ್ದು ಕೂಡ ಬರಲೇಬೇಕು ಅಲ್ವಾ, ಆಗ ಸಮುದ್ರದಿಂದ ಹಾಲ ಹಾಲ ಹುಕ್ಕಿ ಬರುತ್ತೆ. ಹಾಗೆ ದೇವರಾಕ್ಷಸಗಣಕ್ಕೆ ತುಂಬಾ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಶಿವನ್ನ ನೆನೀತಾರೆ, ಆಗ ಅಲ್ಲಿಗೆ ಶಿವ ಪ್ರತ್ಯಕ್ಷವಾಗಿ ಏನನ್ನೂ ಯೋಚಿಸದೆ ಹಾಲ ಹಾಲವನ್ನು ಸಮುದ್ರದಿಂದ ಹಾಲ ಹಾಲ ಹುಕ್ಕಿ ಬರುತ್ತೆ.
ನಂತರ ಶಿವ ಏನನ್ನು ಯೋಚಿಸದೆ ಹಾಲ ಹಾಲವನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಇದ್ದಂಥ ತನ್ನ ತಾಯಿ ಮಹಾದೇವಿಯು ಹಾಲ ಹಲವು ಶಿವನ ಹೊಟ್ಟೆಗೆ ಸೇರಬಾರ್ದು ಅಂತ ಹೇಳಿ ಶಿವ ಕುಳಿತಿರುವಾಗ ಗಂಟಲಿಗೆ ಬಿಗಿಯಾಗಿ ಕೈ ಹಾಕಿ ಹಿಡಿತಾರೆ. ಆ ವಿಷ ಹೊಟ್ಟೆಗೆ ಸೇರದೆ ಗಂಟಲಲ್ಲಿ ಉಳಿಯುತ್ತೆ. ಹಾಗಾಗಿ ಶಿವನನ್ನು ನಾವು ನೀಲಕಂಠೇಶ್ವರ ಅಂತ ಹೇಳಿ ಕರಿತೀವಿ. ಇಂಥದ್ದು ಒಂದು ಘಟನೆ ನಡೆದ ದಿನ. ಶಿಶಿರ ಋತುವಿನ ಮಗ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಾಗಿತ್ತು. ಆವತ್ತಿನ ದಿನವನ್ನು ಶಿವರಾತ್ರಿಯನ್ನಾಗಿ ಆಚರಿಸುತ್ತೇವೆ. ಶಿವಪುರಾಣದ ಪ್ರಕಾರ ಉಪವಾಸದಿಂದ ಯಾರು ತನ್ನನ್ನು ಪೂಜಿಸ್ತಾರೆ, ಅವತ್ತು ಶಿವನನ್ನು ಯಾರು ನೆನೆಯುತ್ತಾರೆ, ಅವರಿಗೆ ಶಿವ ತನ್ನ ಭಕ್ತರಿಗೆ ಅವರು ಬೇಡಿದ್ದನ್ನೆಲ್ಲ ಕೊಡ್ತಾನೆ ಅಂತ ಹೇಳಿ ಶಿವಪುರಾಣಗಳು ಹೇಳ್ತವೆ. ನಾನು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಂತರ ನನ್ನ ಮಗಳು ಫ್ರೆಂಡ್ ಕೂಡ ಮನೆಗೆ ಬಂದಿದ್ಲು ಅವತ್ತು. ಸೊ ಇಬ್ಬರನ್ನು ಮಕ್ಕಳನ್ನ ಕರ್ಕೊಂಡು ನಾವು ಶಿವ ಟೆಂಪಲ್ಗೆ ಹೋದ್ವಿ. ನಮ್ಮ ಮನೆಯಿಂದ ತುಂಬಾನೇ ಹತ್ರ ಇದೆ ಶಿವ ಟೆಂಪಲ್ಲು. ಸೊ ಶಿವ ಟೆಂಪಲ್ಗೆ ಹೋದ್ವಿ, ತುಂಬಾನೇ ರಶ್ ಇತ್ತು, ತುಂಬಾನೇ ಜನ ಇತ್ತು. ತುಂಬ ಹೊತ್ತು ದೇವ್ರ ಹತ್ರ ಇರೋದಕ್ಕೆ ಬಿಡ್ತಾ ಇರಲಿಲ್ಲ. ಬೇಗ ಬೇಗ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಹಾಗೆ ಇನ್ನು ಪೂಜೆ ನಡೆದಿರಲಿಲ್ಲ, ದೇವರಿಗೆ ಅಭಿಷೇಕ ನಡೀತಾ ಇತ್ತು. ದೇವ್ರಿಗೆ ಕೈ ಮುಗಿದು ಮನೆಗೆ ಬಂದಮೇಲೆ ನಾನು ಸ್ವಲ್ಪ ಫ್ರೂಟ್ಸ್ನ ತಿಂತಾ ಇದ್ದೀನಿ. ಮಾರ್ನಿಂಗಿಂದ ನನಗೇನು ತಿಂದಿರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಫ್ರೂಟ್ಸ್ನ ತಿಂದೆ. ನಂತರ ಫ್ರೂಟ್ಸ್ ಎಲ್ಲ ತಿಂದು ರಾತ್ರಿ ಅಡುಗೆನ ಸ್ಟಾರ್ಟ್ ಮಾಡಬೇಕಾಗಿತ್ತು. ನಾನು ಇವತ್ತು ಉಪ್ಪಿಟ್ಟು ಮತ್ತು ಬೋಂಡನ ಮಾಡ್ತಾ ಇದ್ದೀನಿ ಅಥವಾ ಬಜ್ಜಿನ ಮಾಡ್ತಾ ಇದ್ದೀನಿ. ಹಾಗೆ ನಿಧಿ ಫ್ರೆಂಡ್ನ ಅವ್ರ ಮನೆ ಬಿಟ್ಟು ಬಂದ್ವಿ. ಹಾಗೆ ನಿಧಿ ಕೂಡ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳನ್ನು ಅಲ್ಲೇ ಬಿಟ್ಟು ಬಂದೆ. ಹಾಗಾಗಿ ಮನೇಲಿ ನನಗೆ ಕೆಲಸ ಮಾಡ್ಕೊಳೋದಕ್ಕೆ ಈಸಿ ಆಯಿತು. ಸೊ ಎಲ್ಲ ರೆಡಿ ಮಾಡಿದೆ. 8:00 ಆಯಿತು, ನಿಧಿ ಕೂಡ ಬಂದಳು. ಸೊ ಎಲ್ಲರೂ ಊಟ ಮಾಡಿ ಅವತ್ತು ಜಾಗರಣೆನ ಕಂಟಿನ್ಯೂ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.